ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ಇದು ಅಂತಿಂತಹ ಸಿಂಹಾಸನವಲ್ಲ. ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕಬುಕ್ಕರನ್ನೊಳಗೊಂಡಂತೆ ಮಹಾರಾಜಾದಿರಾಜರುಗಳು ಇದೇ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ನಡೆಸಿದ್ದರು. ಅಷ್ಟೇ ಅಲ್ಲದೆ ಕರ್ನಾಟಕ ರತ್ನ ಸಿಂಹಾಸನಾಧೀಶರೆಂದೇ ಖ್ಯಾತಿಯನ್ನು ಪಡೆದಿರುವ ಶ್ರೀಕೃಷ್ಣ ದೇವರಾಯರೂ ಸಹ ಇದೇ ಸಿಂಹಾಸನದ ಮೇಲೆ ಕುಳಿತೇ ಆಳ್ವಿಕೆಯನ್ನು ನಡೆಸಿದ್ದರು. ಅಷ್ಟೇ ಅಲ್ಲದೆ ಯತಿವರ್ಯರಾದ ಶ್ರೀ ವ್ಯಾಸರಾಯರೂ ಸಹ ಈ ಸಿಂಹಾಸನವನ್ನು ಅಲಂಕರಿಸಿದ್ದರಂತೆ. ಇದುವೇ ಮೈಸೂರು ಅರಮನೆಯ ದರ್ಬಾರ್ ಹಾಲಿನಲ್ಲಿ ದಸರಾ ಸಂದರ್ಭದಲ್ಲಿ ಕಂಡುಬರುವ ವೈಭವಯುತ ರತ್ನ ಖಚಿತ ಸ್ವರ್ಣ ಸಿಂಹಾಸನ. ಇಡೀ ನಮ್ಮ ಭಾರತ ದೇಶದಲ್ಲಿ ಕಂಡುಬರುವ ಏಕೈಕ ಸ್ವರ್ಣ ಸಿಂಹಾಸನ ಇದು ಎನಿಸಿಕೊಂಡಿರುವುದು ನಮ್ಮ ಕರ್ನಾಟಕದ ಹೆಗ್ಗಳಿಕೆ. ಮೈಸೂರು ದಸರಾ ಎಂದಾಕ್ಷಣ ನಮ್ಮೆಲ್ಲರ ನೆನಪಿಗೆ ಬರುವುದು ದೀಪಾಲಂಕೃತಗೊಂಡಿರುವ ಅರಮನೆ, ಆನೆಯ ಅಂಬಾರಿ ಹಾಗೂ ಪಳಪಳ ಹೊಳೆಯುವ ಸ್ವರ್ಣ ಸಿಂಹಾಸನ. ಶತಶತಮಾನಗಳಿಂದಲೂ ರಾಜ ಮಹಾರಾಜರುಗಳು ಇದೇ ಸಿಂಹಾಸನಾರೂಢರಾಗಿ ನವರಾತ್ರಿಯ ದಿನ ಮೈಸೂರಿನಲ್ಲಿ ಖಾಸಗಿ ದರ್ಬಾರು ನಡೆಸಿಕೊಂಡು ಬಂದಿರುವುದು ಇಲ್ಲಿನ ಇತಿಹಾಸ. ಪ್ರಸ್ತುತ ರಾಜವಂಶಸ್ಥರಾಗಿರುವ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಸಹ ಇದೇ ಸಿಂಹಾಸನದಲ್ಲಿ ಕುಳಿತು ಖಾಸಗಿ ದರ್ಬಾರನ್ನು ನಡೆಸುತ್ತಾರೆ. ನಮ್ಮ ಮೈಸೂರು ಅರಮನೆಯ ಕೇಂದ್ರ ಬಿಂದುವಾಗಿರುವಂತಹ ರತ್ನ ಖಚಿತ ಸಿಂಹಾಸನ ಬರೋಬ್ಬರಿ 250 ಕೆಜಿ ತೂಕವಿದೆ. ಮಾಮೂಲಿ ದಿನಗಳಲ್ಲಿ ಮೈಸೂರಿನ ಅರಮನೆಯ ನೆಲಮಾಳಿಗೆಯಲ್ಲಿ ಬಿಗಿ ಭದ್ರತೆಯಲ್ಲಿರುವ ಈ ರತ್ನ ಖಚಿತ ಸಿಂಹಾಸನವು ನವರಾತ್ರಿಯ ಸಂದರ್ಭದಲ್ಲಿ ಕೇವಲ 9 ದಿನಗಳವರೆಗೆ ಮಾತ್ರ ಸಾರ್ವಜನಿಕ ವೀಕ್ಷಣೆಗೆ ದೊರೆಯುವಂತದಾಗಿದೆ. ಚಿನ್ನ ಬೆಳ್ಳಿ ವಜ್ರ ವೈಡ್ಯೂರ್ಯಗಳಿಂದ ಕೂಡಿರುವಂತಹ ಈ ರತ್ನ ಖಚಿತ ಸಿಂಹಾಸನ ಅದೆಷ್ಟೋ ವರ್ಷಗಳು ಭೂಮಿಯಲ್ಲಿಯೇ ಅಡಗಿಸಲ್ಪಟ್ಟಿತ್ತಂತೆ. ಈ ಸಿಂಹಾಸನದ ಹಿಂದೆ ಇರುವ ಅದೆಷ್ಟೋ ವಿಚಾರಗಳು ಕುತೂಹಲವನ್ನೇ ಮೂಡಿಸುತ್ತವೆ. ಈ ಸಿಂಹಾಸನ ಮೈಸೂರು ಅರಸರಿಗೆ ವಿಜಯನಗರ ಸಾಮ್ರಾಜ್ಯದಿಂದ ಬಂದ ಬಳುವಳಿ ಎಂದು ಇತಿಹಾಸ ತಜ್ಞರು ತಿಳಿಸುತ್ತಾರೆ. ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ವಿಜಯನಗರ ಸಾಮ್ರಾಜ್ಯದ ಆಶ್ರಿತ ಸಂಸ್ಥಾನವಾಗಿದ್ದ ಶ್ರೀರಂಗಪಟ್ಟಣಕ್ಕೆ ಈ ಸಿಂಹಾಸನ ವರ್ಗಾವಣೆಯಾಗುತ್ತದೆ. ಬಳಿಕ ಮೈಸೂರು ಅರಸರಾಗಿರುವಂತಹ ರಾಜ ಒಡೆಯರವರು ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳುತ್ತಾರೆ. ಅಂದಿನಿಂದ ಈ ಸಿಂಹಾಸನ ಮೈಸೂರು ಅರಸರ ತೆಕ್ಕೆಗೆ ಬರುತ್ತದೆ. 1610 ಮೈಸೂರು ಅರಸರು ತಮ್ಮ ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬದಲಾವಣೆ ಮಾಡಿದಾಗ ಸಿಂಹಾಸನವೊಂದು ಮೈಸೂರಿನ ಅರಮನೆಗೆ ಸಾಗಿಸಲಾಗುತ್ತದೆ. ಇವಿಷ್ಟು ರತ್ನ ಖಚಿತ ಸಿಂಹಾಸನ ಮೈಸೂರಿನ ಅರಸರ ತೆಕ್ಕೆಗೆ ಬಂದ ಕಥೆಯಾದರೆ, ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳಿಗೆ ಈ ರತ್ನ ಖಚಿತ ಸಿಂಹಾಸನ ದೊರೆತಿದ್ದರ ಕುರಿತು ಒಂದು ದೊಡ್ಡ ಕಥೆ ಇದೆ. ಒಂದು ಐತಿಹ್ಯದ ಪ್ರಕಾರ ಮೈಸೂರಿನ ಈ ರತ್ನ ಖಚಿತ ಸಿಂಹಾಸನದ ಇತಿಹಾಸ ದ್ವಾಪರ ಯುಗದಲ್ಲಿ ಪ್ರಾರಂಭವಾಗುತ್ತದೆ. ಮೊದಲು ಇದು ಪಂಚಪಾಂಡವರ ಹಿರಿಯ ಸಹೋದರರಾದ ಧರ್ಮರಾಯರ ಸಿಂಹಾಸನವಾಗಿತ್ತು. ತದನಂತರ ಅವರ ವಂಶದ ಉತ್ತರಾಧಿಕಾರಿಯಾಗಿದ್ದ ಪರೀಕ್ಷಿತ ಮಹಾರಾಜರ ರಾಜಾಸನ ಇದಾಗಿತ್ತು ಎನ್ನಲಾಗಿದೆ. ಈ ಸಿಂಹಾಸನದ ಛತ್ರಿಯ ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರನ್ನೇ ಸಂಬೋಧಿಸಿ ಸಂಸ್ಕೃತದಲ್ಲಿ 24 ಶ್ಲೋಕಗಳನ್ನು ಕೆತ್ತಲಾಗಿದೆ. ಈ ಶ್ಲೋಕಗಳಲ್ಲಿಯೂ ಸಹ ಈ ಸಿಂಹಾಸನ ಮಹಾಭಾರತ ಕಾಲದ್ದೆಂದು ಉಲ್ಲೇಖಿಸಲಾಗಿದೆ. ದ್ವಾಪರಾಯುಗದ ಅಂತ್ಯವಾದ ನಂತರ ಈ ರತ್ನ ಖಚಿತ ಸಿಂಹಾಸನ ಹಸ್ತಿನಾಪುರದ ಭೂಮಿಯಲ್ಲಿ ಹುದುಗಿ ಹೋಗಿತ್ತಂತೆ. ಅನಂತರ ಈ ಸಿಂಹಾಸನವನ್ನು ಭೂಮಿಯಿಂದ ಹೊರತೆಗೆದದ್ದು ಆಂಧ್ರಪ್ರದೇಶದ ಪೆನಕೊಂಡದ ರಾಜ ಕಂಪಿಲರಾಯ ಎಂಬಾತ. ಈ ರಾಜನು ಹಸ್ತಿನಾಪುರದ ಭೂಮಿಯಿಂದ ಸಿಂಹಾಸನವನ್ನು ಹೊರತೆಗೆದು ತನ್ನ ರಾಜಧಾನಿಯಾದ ಪೆನಕೊಂಡಕ್ಕೆ ತರುತ್ತಾನೆ. ಕಂಪಿಲರಾಯನು 13 ವರ್ಷಗಳ ಕಾಲ ಈ ಸಿಂಹಾಸನವನ್ನು ಅಲಂಕರಿಸಿದ್ದನು ಎಂದು ಇತಿಹಾಸ ತಿಳಿಸುತ್ತದೆ. ಅನಂತರ ಮೊಹಮ್ಮದ್ ಬಿನ್ ತುಗಲಕನು ದಕ್ಷಿಣತ್ತ ದಂಡೆತ್ತಿ ಬಂದಾಗ ಈ ಸಿಂಹಾಸನ ಶತ್ರುಗಳ ಕೈ ಸೇರದಿರಲೆಂದು ರತ್ನ ಖಚಿತ ಸಿಂಹಾಸನವನ್ನು ಪೆನಕೊಂಡದ ಅರಣ್ಯದಲ್ಲಿ ಹುದುಗಿಸಿಡಲಾಗಿರುತ್ತದೆ. ಕ್ರಿಸ್ತಶಕ 1338 ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರಾದ ಹರಿಹರ ಬುಕ್ಕರ ಗುರುಗಳಾದ ವಿದ್ಯಾರಣ್ಯರು ತಮ್ಮ ಧ್ಯಾನ ದೃಷ್ಟಿಯಿಂದ ಇದನ್ನು ಅರಿತು
ಸಿಂಹಾಸನವನ್ನು ಹುದುಗಿಸಿಟ್ಟಿದ್ದ ಸ್ಥಳವನ್ನು ಗುರುತಿಸಿ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾಗಿರುವ ಹರಿಹರ ಬುಕ್ಕರಿಗೆ ತಿಳಿಸುತ್ತಾರೆ. ಹರಿಹರ ಬುಕ್ಕರು ಈ ಸಿಂಹಾಸನವನ್ನು ಭೂಮಿಯಿಂದ ಹೊರತೆಗೆಯುತ್ತಾರೆ. ಅನಂತರವೇ ಈ ಸಿಂಹಾಸನ ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಉಪಯೋಗಿಸಲ್ಪಡುತ್ತದೆ. ಇಂದಿಗೂ ಪೆನಗೊಂಡದಲ್ಲಿ ಸ್ಥಳೀಯರು ಶ್ರೀ ವಿದ್ಯಾರಣ್ಯರು ಸಿಂಹಾಸನವನ್ನು ಕಂಡುಹಿಡಿದಿದ್ದ ಸ್ಥಳವನ್ನು ತೋರಿಸುತ್ತಾರೆ. ವಿಜಯನಗರದ ಅರಸರಾಗಿದ್ದ ಶ್ರೀ ಕೃಷ್ಣದೇವರಾಯರಿಗೆ ಒಂದು ಕೆಟ್ಟ ಯೋಗ ಒದಗಿ ಬಂದಾಗ ಅದನ್ನು ಬಗೆಹರಿಸಲು ಇಡೀ ವಿಜಯನಗರದ ಸಾಮ್ರಾಜ್ಯವನ್ನೇ ದಾನ ಪಡೆದು ಯತಿವರ್ಯರಾದ ವ್ಯಾಸರಾಯರು ಈ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದರಂತೆ. ಹಾಗಾಗಿ ಅವರಿಗೆ ವ್ಯಾಸರಾಜರು ಎಂದು ಕರೆಯುವುದುಂಟು. ಹೀಗೆ ಸುಮಾರು 5,000 ವರ್ಷಗಳಷ್ಟು ಸುದೀರ್ಘ ಕಾಲ ವಿವಿಧ ರಾಜವಂಶಸ್ಥರ ವಶದಲ್ಲಿತ್ತು ಈ ಸಿಂಹಾಸನ. ಯುಗ ಯುಗಗಳ ನಡುವೆ ಸಾಕ್ಷಿಯಾಗಿ ನಿಂತಿರುವ ಈ ಪವಿತ್ರ ಸಿಂಹಾಸನವನ್ನು ಕಣ್ಣಾರೆ ನೋಡುವ ಭಾಗ್ಯ ಪಡೆದಿರುವಂತಹ ನಾವೆಲ್ಲರೂ ಪುಣ್ಯವಂತರೇ. ರತ್ನ ಖಚಿತ ಸಿಂಹಾಸನವನ್ನು ಅಂಜೂರದ ಮರದಿಂದ ನಿರ್ಮಾಣ ಮಾಡಲಾಗಿದ್ದು ಅದಕ್ಕೆ ದಂತದ ಚೂರುಗಳಿಂದ ಅಲಂಕಾರ ಮಾಡಲಾಗಿದೆ. ಸಿಂಹಾಸನದ ಬಲಭಾಗದಲ್ಲಿ ಮೆಟ್ಟಿಲುಗಳನ್ನು ಜೋಡಿಸಲಾಗಿದೆ. ಸುತ್ತಲೂ ಚಿನ್ನ, ಬೆಳ್ಳಿ, ಮುತ್ತು, ಹವಳ, ರತ್ನ, ಪಚ್ಚೆ, ವಜ್ರದಿಂದ ಸಿಂಹಾಸನವನ್ನು ಅಲಂಕರಿಸಲಾಗಿದೆ. ಮೇಲ್ಭಾಗದಲ್ಲಿ ಛತ್ರಿಯನ್ನು ನಿರ್ಮಿಸಲಾಗಿದೆ. ಮೈಸೂರಿನ ರತ್ನ ಖಚಿತ ಸಿಂಹಾಸನ ಪ್ರಮುಖವಾಗಿ 13 ಭಾಗಗಳನ್ನು ಹೊಂದಿದ್ದು ಈ ಭಾಗಗಳನ್ನು ಬೇರ್ಪಡಿಸಿ ಮತ್ತೆ ಜೋಡಿಸುವಂತಹ ತಾಂತ್ರಿಕತೆಯನ್ನು ಹೊಂದಿದೆ. ಈ ಭಾಗಗಳನ್ನು ಮಾಮೂಲಿ ದಿನಗಳಲ್ಲಿ ಬೇರ್ಪಡಿಸಿ ಅರಮನೆಯ ನೆಲಮಾಳಿಗೆಯಲ್ಲಿ ಭದ್ರವಾಗಿಡಲಾಗುತ್ತದೆ. ನವರಾತ್ರಿಗೆ 1 ತಿಂಗಳ ಮುನ್ನ ನೆಲಮಾಳಿಗೆಯಲ್ಲಿ ಭದ್ರವಾಗಿರುವಂತಹ ಈ ಸಿಂಹಾಸನವನ್ನು ಅಧಿಕಾರಿಗಳು ಹಾಗೂ ರಾಜವಂಶಸ್ಥರ ಉಪಸ್ಥಿತಿಯಲ್ಲಿ ದರ್ಬಾರ್ ಹಾಲಿಗೆ ತಂದಿಡಲಾಗುತ್ತದೆ. ತದನಂತರ ಸಿಂಹಾಸನದ ಬಿಡಿ ಭಾಗಗಳ ಜೋಡಣೆ ಕಾರ್ಯಕ್ಕೆ ಚಾಲನೆ ಸಿಗುತ್ತದೆ. ನವರಾತ್ರಿಯ ಮೊದಲ ದಿನ ರಾಜವಂಶಸ್ಥರು ಇದಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಬಳಿಕ ಸಿಂಹದ ಆಕೃತಿಯನ್ನು ಇದಕ್ಕೆ ಜೋಡಿಸಲಾಗುತ್ತದೆ. ಆಗಲೇ ಇದು ಪರಿಪೂರ್ಣ ಸಿಂಹಾಸನವಾಗುತ್ತದೆ. ಆಗ ಅದಕ್ಕೆ ದೈವೀ ಶಕ್ತಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ತದನಂತರ ಮೈಸೂರು ಮಹಾರಾಜರು 9 ದಿನಗಳ ಕಾಲ ಸಿಂಹಾಸನಾರೂಢರಾಗಿ ಖಾಸಗಿ ದರ್ಬಾರ್ ನಡೆಸುತ್ತಾರೆ. ಬಳಿಕ ಸಿಂಹಾಸನವನ್ನು ವಿಸರ್ಜನೆ ಮಾಡಿ ವಿಜಯದಶಮಿಯನ್ನು ಆಚರಿಸುವ ಪದ್ಧತಿ ಇಂದಿಗೂ ಅರಮನೆಯಲ್ಲಿ ರೂಢಿಯಲ್ಲಿದೆ. ಸಿಂಹಾಸನವನ್ನು ವಿಸರ್ಜಿಸಿದ ಬಳಿಕ ಮತ್ತೆ ಅದನ್ನು ಅರಮನೆಯ ನೆಲಮಾಳಿಗೆಯಲ್ಲಿ ರಹಸ್ಯ ಕೋಣೆಯಲ್ಲಿ ಇಡಲಾಗುತ್ತದೆ. ಒಮ್ಮೆ ಇಲ್ಲಿ ಇಟ್ಟ ಸಿಂಹಾಸನವನ್ನು ಮತ್ತೆ ಹೊರ ತೆಗೆಯುವುದೇ ಮುಂದಿನ ವರ್ಷದ ನವರಾತ್ರಿ ಉತ್ಸವದ ಸಮಯದಲ್ಲಿ. ದ್ವಾಪರಾಯುಗದ ಐತಿಹ್ಯ ಹೊಂದಿರುವ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಮೈಸೂರಿನ ರತ್ನ ಖಚಿತ ಸಿಂಹಾಸನವನ್ನು ತಾವೆಲ್ಲರೂ ಒಮ್ಮೆಯಾದರೂ ನೋಡಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.